ಚಾಮರಾಜನಗರದಲ್ಲಿ ಕಮಾಲ್ ಮಾಡುತ್ತಾ ಕಮಲ ನಾಲ್ಕು ಕ್ಷೇತ್ರದಲ್ಲಿ ಪಾರುಪತ್ಯ ಸಾಧಿಸುತ್ತಾ ಬಿಜೆಪಿ ಸೋಮಣ್ಣ ಫ್ಯಾಕ್ಟರ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ ಕನೂರಲ್ಲಿ ಪ್ರೀತಮ್ ಕೊಳ್ಳೇಗಾದಲ್ಲಿ ಮಹೇಶ್ ಹಾಗೇನೆ ಚಾಮರಾಜನಗರ ಸೋಮಣ್ಣ ಸ್ವತಃ ಇನ್ ಮತ್ತೊಂದು ಕಡೆ ಗುಂಡ್ಲುಪೇಟೆ ನಿರಂಜನ್ ನಲ ಕ್ಷೇತ್ರ ಬಿಜೆಪಿ ಏನಾರ ಇಡೀ ಜಿಲ್ಲೆಯನ್ನ ಕ್ಲೇನ್ ಸ್ವೀಪ್ ಮಾಡೋಕೆ ಸಾಧ್ಯತೆ ಅದು ಚಾಮರಾಜನಗರ ಕಳೆದ ಬಾರಿ ಎರಡು ಮೂರು ಸಾವಿರದ ಅನೂರಲ್ಲಿ ಸೋತಿದ್ರು ಮತ್ತೆ ಚಾಮರಾಜನಗರ ಮೂರು ವರ್ಷದ ಸಾವಿರದಲ್ಲಿ ಸೋತಿದ್ರು ಈಗ ಸೋಮಣ್ಣ ಚಾಮರಾಜನಗರ ಅಭ್ಯರ್ಥಿ ಆಗಿರುವ ಹಿನ್ನೆಲೆ ಆಮೇಲೆ ಚೋಮಣ್ಣ ಕಡವರ ಕಿರಿಕ್ ಮಾಡ್ತಿದ್ದಲ್ಲಿ ಅನೂರಲ್ಲಿ ಮತ್ತೆ ಗುಂಡ್ಲುಪೇಟೆಯಲ್ಲಿ ಗುಂಡ್ಲುಪೇಟೆಯಲ್ಲಿ ಈಗ ಸೋಮಣ್ಣ ಅವರಿಗೆ ಹೆಚ್ಚಿನ ಜವಾಬ್ದಾರಿ ಕಿರಿಕ್ ಮಾಡ್ ಸಂದಿರಲ್ಲ ಸೊಂದಿರ ಚುನಾವಣೆ ಮಾಡಿಸೋ ಕೆಪಾಸಿಟಿ ಇದೆ ಸೊ ಹಾಗಾಗಿ ಸೋಮಣ್ಣ ನಗರಕ್ಕೆ ಅಭ್ಯರ್ಥಿ ಆಗಿದ್ದು ಬಿಜೆಪಿಗೆ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಲಾಭ ಇದೆ ನಾಲ್ಕಕ್ಕೆ ನಾಲ್ಕು ಸಹ ಕ್ಲೀನ್ ಸ್ವೀಪ್ ಮಾಡಬಹುದು ಮಾಡಬಹುದು ಕಾಂಗ್ರೆಸ್ ಸಹ ನಾಲ್ಕಕ್ಕೆ ನಾಲ್ಕು ಕ್ಲೀನ್ ಸ್ವೀಪ್ ಮಾಡಬಹುದು ಸದ್ಯದ ವಾತಾವರಣದಲ್ಲಿ ನಾಲ್ಕರಲ್ಲೂ ಕೂಡ ಬಿಜೆಪಿ ಅವರು ಗ್ಯಾರಂಟಿ ಮಾಡ್ಕೊಂಡವ್ರೆ ಮಾಡ್ತವ್ರೆ ವಿಜೇಂದ್ರ ಹೇಳ್ತಾರೆ ನಾವು ಸರ್ಕಾರ ಮಾಡ್ತೀವಿ ನಮ್ಗೆ ಬಹುಮತ ಬರುತ್ತೆ ಅನ್ನೋ ವಿಶ್ವಾಸವನ್ನ ಅವರು ವ್ಯಕ್ತಪಡಿಸ್ತಾರೆ ಎಲ್ಲರೂ ಬಿಜೆಪಿಯಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ ಬಿಜೆಪಿಯಿಂದ ಬಿಟ್ಟೋದ್ರೆ ಸೌದಿ ಶೆಟ್ಟರ್ ಈ ಲೆಕ್ಕಾಚಾರ ಸಣ್ಣಪುಟ್ಟ ಬೇರೆಯವ್ರು ಬಿಟ್ರೆ ದೊಡ್ಡ ಮಟ್ಟಗಿನ ಡ್ಯಾಮೇಜ್ ಏನಿಲ್ಲ ಬಿಜೆಪಿಗೆ ಪೂರಕ ವಾತಾವರಣ ನಗರದಲ್ಲಿ ಇದೆ ಸೋಮಣ್ಣ ಸ್ಪರ್ಧೆ ಮಾಡಿರೋದು ಭಿನ್ನ ಮತಕ್ಕೆ ಫುಲ್ ಕಾರಣ ಕೂಡ ಆಗಿದೆ ಸೊ ನಗರದಲ್ಲಿ ನಾಲ್ಕಕ್ಕೆ ನಾಲ್ಕು ವರ್ಕ್ಔಟ್ ಮಾಡಬಹುದು ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ತುರುಸಿನ ಸ್ಪರ್ಧೆ ಇದೆ ಹೌದು ಜಿಲ್ಲೆಯಲ್ಲಿ ವರ್ಸಸ್ ಫೈಟ್ ಅಲ್ಲಿ ಹೌದು ನಡೀತಾ ಇದೆ ಚುನಾವಣೆ ಎಸ್ ವೀಕ್ಷಕರ ಚಾಮರಾಜನಗರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಹನೂರು ಹಾಗೆ ಕೊಳ್ಳೇಗಾಲ ಗುಂಡ್ಲುಪೇಟೆ ಮತ್ತು ಒಂದು ಕಡೆ ಚಾಮರಾಜನಗರ ಆ ನಾಲ್ಕು ಕ್ಷೇತ್ರಗಳ ಮತದಾರ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದಲ್ಲಿ ಯಾವ ಪಕ್ಷ ಹೆಚ್ಚಿನ ಸೀಟನ್ನು ಗೆಲ್ಲುತ್ತೆ ಅಂತ ತಿಳಿಸಿ ಹಾಗೆ ಚುನಾವಣೆ ಬರ್ತಾ ಇದೆ ಯಾವ ಸರ್ಕಾರ ಬರಬೇಕು ಯಾರು ಸಿ ಎಂ ಆಗಬೇಕು ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ಮದೊಂದು ಮನವಿ ಇರುತ್ತೆ ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರನ್ನಲ್ಲ ಯಾರು ನಿಮ್ಮ ಎಮ್ ಎಲ್ ಎ ಆಗಲಿಕ್ಕೆ ಯೋಗ್ಯ ಅನಿಸುತ್ತೆ ಅವ್ರನ್ನ ಪಕ್ಷ ಜಾತಿ ಧರ್ಮ ಎಲ್ಲವನ್ನು ಬಿಟ್ಟು ನೋಡಿ ಆಯ್ಕೆ ಮಾಡಿ ಮತ ಮಾರಾಟ ಮಾಡಬೇಡಿ ಮತದಾನ ಮಾಡಿ ವಿಧಾನಸೌಧಕ್ಕೆ ಯೋಗ್ಯರನ್ನ ಕಳಿಸಿ ಇದು ನಮ್ಮ ಕಳಕಳಿ ಧನ್ಯವಾದ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ